ಓಂ ಗಂ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಇಂದು ನಾನು ನಿಮಗೆ ಎಲ್ಲರೂ ಕೇಳ್ತಾ ಇದ್ರು ಈ ವಿದ್ಯಾಧಾರೆ ಬಗ್ಗೆ ಅಂದರೆ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಯಾವುದಾದ್ರು ಒಂದು ಮಂತ್ರ ಇದ್ರೆ ಹೇಳಿ ಸ್ವಾಮಿ ಅಂತ ಹೇಳ್ತಾ ಇದ್ರು ಸೊ ಅದು ಎಲ್ಲ ಮಕ್ಕಳುಗಳಿಗೆ ಯಾವ್ದು ಆಗಲ್ವೋ ವಿದ್ಯಾಭ್ಯಾಸ ಅಂತ ಮಕ್ಕಳಿಗೆ ಒಂದು ಮಂತ್ರ ತಗೊಂಡು ಬಂದಿದ್ದೀನಿ ಸ್ನೇಹಿತರೆ ಇದನ್ನು ಯಾರಿಗೆ ವಿದ್ಯೆ ತಲೆಗತ್ತಲ್ವೋ ಅಂಥವ್ರು ಇದನ್ನು ಮಾಡ್ಬೋದು ಸ್ನೇಹಿತರು ಇದನ್ನು ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಮಾಡ್ಬೋದು ಸ್ನೇಹಿತರೆ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಆ ಬೆಲ್ಲೈಕನ್ ಬಟನ್ ಪ್ರೆಸ್ ಮಾಡಿ ಸ್ನೇಹಿತರೆ ಇದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ ಇದನ್ನು ಯಾವತ್ತು ಬೇಕಾದರೂ ಕುಂತಲ್ಲಿ ನಿಂತಲ್ಲಿ ಎಲ್ಲಿ ಯಾವಾಗ ಫ್ರೀ ಇರುತ್ತೋ ಅಂಥ ಟೈಮಲ್ಲಿ ಜಪ ಮಾಡಿ ಖಂಡಿತ ಅಂಥವ್ರಿಗೆ ವಿದ್ಯೆ ಹತ್ತುತ್ತೆ ಇದು ಈ ಮೈಂಡ್ ಶಾರ್ಪ್ ಆಗುತ್ತೆ ಬುದ್ಧಿ ಇಲ್ದಿರೂ ಕೆಲವೊಂದು ಹೇಳ್ತಾರೆ ಮರೆತು ಹೋಗಿಬಿಡ್ತೀನಿ ಈಗ ಮಾಡಿದ ಇನ್ನು ಐದು ನಿಮಿಷದಾಗ ನೆನಪಿರಲ್ಲ ಅಂಥವರು ಕೂಡ ಇದನ್ನು ಪ್ರಯತ್ನ ಪಡ್ಬೋದು ಇನ್ನು ಕೆಲವರು ಅಯ್ಯೋ ನಾ ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಏನೋ ಮಾಸ್ಟ್ರಲ್ಲಿ ಸ್ಕೂಲಲ್ಲಿ ಹೇಳ್ಕೊಡ್ತಾರೆ ಮತ್ತೆ ನನಗೆ ಬರಲ್ಲ ಈ ಥರ ಹೇಳೋರೆಲ್ಲ ಇದನ್ನು ಪ್ರಯತ್ನ ಪಡಿ ಖಂಡಿತ ಆಗುತ್ತೆ ಮಂತ್ರನೂ ತುಂಬ ಈಸಿ ಇದೆ ಮಾಡಿ ಒಳ್ಳೆಯದಾಗುತ್ತೆ ಮತ್ತೆ ಇನ್ನೊಂದು ಹೇಳ್ತೀನಿ ನಿಮಗೆ ವಾರದಲ್ಲಿ ಯಾವತ್ತಾದರೂ ಒಂದು ದಿನ ಈ ಮಂತ್ರ ಡೈಲಿ ಪಠನೆ ಮಾಡ್ತಿರಲ್ಲ ಮಾಡುವಾಗ ವಾರದಲ್ಲಿ ಯಾವತ್ತಾದರೂ ಒಂದೇ ಒಂದು ದಿನ ನಿಮ್ಮ ಹೆಸರು ಹೇಳೋ ಇಲ್ಲ ನಿಮ್ಮ ಮನೆ ಮಕ್ಕಳ ಹೆಸರು ಹೇಳೋ ಯಾರದಾದ್ರೂ ಹೆಸರು ಹೇಳಿ ಗೋಮಾತೆಗೆ ಹಸುಗೆ ಬಾಳೆಹಣ್ಣು ತಿನ್ನಿಸಿ ತುಂಬ ಒಳ್ಳೆಯದಾಗುತ್ತೆ ಮಂತ್ರ ಹೀಗಿದೆ ನೋಡಿ ವಿದ್ಯಾಧಾರೆ ವಿಶಾಲಾಕ್ಷಿ ಶುದ್ಧ ಜ್ಞಾನ ನಮೋ ನಮಃ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ವಿದ್ಯಾಧಾರೆ ವಿಶಾಲಾಕ್ಷಿ ಶುದ್ಧ ಜ್ಞಾನ ನಮೋ ನಮಃ ಇದನ್ನು ನೀವು ಬಾಯಾಟ್ ಮಾಡ್ಕೊಂಡು ಹೇಗೆ ಹೇಳಬೇಕು ಅಂದರೆ ವಿದ್ಯೆಧಾರಿ ವಿಶಾಲಾಕ್ಷಿ ಶುದ್ಧ ಜ್ಞಾನ ನಮೋ ನಮಃ ಆ ಥರ ಕಂಟಿನ್ಯೂ ಹೇಳ್ತಾನೆ ಇರಬೇಕು ಸ್ನೇಹಿತರೆ ಮಾಡಿ ಎಷ್ಟಾಗುತ್ತಷ್ಟು ಮಾಡಿ ತುಂಬ ಒಳ್ಳೆಯದಾಗುತ್ತೆ ಎಲ್ರಿಗೂ ಮಂಗಳಕರವಾಗಲಿ ನಮಸ್ಕಾರ